ನೋಡಿ ಈಗ ಪೂರ್ತಿಯಾಗಿ ನಮ್ಮ ಸೇಮಿಗೆ ಮಣ್ಣೆ ತಯಾರಾಗಿದೆ ಒಳ್ಳೆ ಉದುರುದುರಾದಂತಹ ಸೇಮಿಗೆ ಇಲ್ಲಿ ಕಾಣಬಹುದು ನಿಮಗೆ ನಮ್ಮಲ್ಲೆಲ್ಲ ಬೆಳಗಿನ ತಿಂಡಿಗೆ ಸಾಮಾನ್ಯವಾಗಿ ಮಾಡುವಂತಹ ಒಂದು ರುಚಿಯಾದ ತಿಂಡಿ ಅಂತ ಹೇಳಿದ್ರೆ ಅದು ಅಕ್ಕಿಯ ಒತ್ತು ಸೇಮಿಗೆ ಶಾವಿಗೆ ಸೇಮಿಗೆ ಹಾಗೆಲ್ಲ ಹೇಳ್ತಾರೆ ಹಾಗೆ ಅದನ್ನು ಮಾಡೋದು ಹೇಗೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ಸುದರ್ಶನ್ ಭಟ್ ಪೇದ್ರಡಿ ವೆಲ್ಕಮ್ ಬ್ಯಾಕ್ ಟು ಭಟ್ ಅಂಡ್ ಭಟ್ ಚಾನಲ್ಸ್ ನಾನಿಲ್ಲಿ ಸೇಮಿಗೆಗೆ ಅಂತೇಳಿ ಒಂದು ಸೇರಿನಷ್ಟು ಆನಂದ್ ಅಂತ ಹೇಳುವಂಥ ಒಂದು ಬ್ರ್ಯಾಂಡಿನ ಕುಚ್ಚಿಲ ಅಕ್ಕಿಯನ್ನು ತಗೊಂಡಿದ್ದೇನೆ ಇದನ್ನು ಒಂದು 8 ಗಂಟೆಗಳಷ್ಟು ಹೊತ್ತು ನೆನೆಸಿಟ್ಟಂಥದ್ದು ಇದೀಗ ಸರಿಯಾಗಿ ನೆಂದಿದೆ ಇದನ್ನು ಇನ್ನೀಗ ನೈಸಾಗಿ ಕಡಿದು ತಗೊಂಡು ಬರಬೇಕು ಬೇಕಾದಷ್ಟು ನೀರು ಸೇರಿಸಿಕೊಂಡು ಕಡಿದು ಬರುವಂಥದ್ದು ಹಾಗೆ ಕಡಿಯುವಾಗಲೇ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿಕೊಳ್ಬೇಕು ನನ್ನೊಟ್ಟಿಗೆ ಗೌತಮ್ ಭಟ್ ಕೂಡ ಇದ್ದಾನೆ ಕಡಿಲಿಕ್ಕೆ ಅಂತೇಳಿ ಒಟ್ಟಿಗೆ ಸೇರ್ತಾ ಇದ್ದಾನೆ ನೋಡಿ ಅವರಿಗೆಲ್ಲ ಒಂದು ಇಂಟ್ರೆಸ್ಟ್ ಹಾಗೆ ಮತ್ತೆ ಒಟ್ಟಿಗೆ ಸೇರಿಸಿಕೊಳ್ಳೋದು ಫ್ರೆಂಡ್ಸ್ ಇದನ್ನು ಈಗ ಒಳ್ಳೆ ನುಣ್ಣಗೆ ಕಡಿದುಕೊಂಡಿದ್ದೇನೆ ಎಟ್ಟು ನೋಡಿ ಈ ರೀತಿಯಾಗಿ ಉಂಟು ಇನ್ನು ಕೂಡ ಸ್ವಲ್ಪ ನೀರು ಮಾಡಿಕೊಳ್ಬೋದು ಕಲ್ಲು ತೊಳೆದ ನೀರು ಉಂಟಲ್ಲ ಹಾಗಾಗಿ ಕಲ್ಲು ತೊಳೆಯುವಾಗ ನೀರನ್ನು ಸೇರಿಸಿಕೊಂಡು ತೊಳೆದು ಅದನ್ನು ಕೂಡ ಹಾಕಿಕೊಳ್ಬೋದು ಸೇಮಿಗೆಗೆ ಹಿಟ್ಟನ್ನು ಕಾಯಿಸ್ಲಿಕ್ಕೆ ಉಂಟಲ್ಲ ಹಾಗಾಗಿ ಮೊದಲಿಗೆ ಬಾಣಲೆಗೆ ಒಂದು 4 ಚಮಚದಷ್ಟು ತೆಂಗಿನೆಣ್ಣೆ ಹಾಕಿಕೊಂಡದ್ದು ಹಿಟ್ಟನ್ನು ತೆಗೆದು ಸೀದಾ ಬಾಣಲೆಗೆ ಹಾಕಿಕೊಳ್ತೇನೆ ನೋಡಿ ಫ್ರೆಂಡ್ಸ್ ಹಿಟ್ಟಿಗೆ ಕಲ್ಲು ತೊಳೆದ ನೀರೆಲ್ಲ ಸೇರಿಸಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡಿದ್ದೇನೆ ಹಿಟ್ಟಿನ ಹದ ನೋಡಿ ಯಾವ ರೀತಿಯಾಗಿ ಉಂಟು ಅಂತೇಳಿ ಇಷ್ಟು ನೀರು ಬೇಕು ಇದು ಹಿಟ್ಟು ಇನ್ನು ಕಾಯಿಸುವಾಗ ಗಟ್ಟಿಯಾಗ್ತಾ ಬರುವಂಥದ್ದು ಬೆಂಕಿಯನ್ನು ಮಧ್ಯ ಮುರಿಯಲ್ಲಿ ಇಟ್ಟುಕೊಂಡು ಈ ರೀತಿಯಾಗಿ ಕಾಯಿಸಿಕೊಳ್ಬೇಕು ಕೈ ಬಿಡದೆ ಕಾಯಿಸಿಕೊಳ್ಳಿ ಅಂದರೆ ಕೈಗೆಲ್ಲ ಅಂಟು ಬರೋದು ಅಷ್ಟೊತ್ತು ಕಾಯಿಸಿಕೊಳ್ಬೇಕು ಗಟ್ಟಿಯಾಗುವಲ್ಲಿವರೆಗೆ ನೋಡಿ ಫ್ರೆಂಡ್ಸ್ ಇದು ಕಾಯಿಸಿದ ಹಾಗೆ ಗಟ್ಟಿಯಾಗ್ತಾ ಬರ್ತದೆ ಈ ರೀತಿಯಾಗಿ ಆಗಬೇಕು ಇನ್ನು ಕೂಡ ಸ್ವಲ್ಪ ಹೊತ್ತು ಗಟ್ಟಿಯಾಗಬೇಕಿದು ಇದೀಗ ಕಾಯಿಸಿ ಆಗುವಾಗ ಒಂದೇ ಉಂಡೆಯಾಗೆ ಬರ್ತದೆ ಒಳ್ಳೆ ಗಟ್ಟಿಯಾಗಿದೆ ನೋಡಿ ಈ ರೀತಿಯಾಗಿ ಆಗಿದೆ ಇಷ್ಟಾದ್ರೂ ಸಾಕು ಇದೀಗ ನೋಡಿ ಕೈಗೆಲ್ಲ ಹಿಡಿತಾ ಇಲ್ಲ ಈ ರೀತಿಯಾಗಿ ಆದರೆ ಸಾಕು ಇನ್ನು ಇದನ್ನು ಇಳಿಸಿಕೊಳ್ತೇನೆ ನೋಡಿ ಹಿಟ್ಟು ತಣಿಲಿಕ್ಕೆ ಬೇಕಾಗಿ ಒಂದು ಬಾಳೆಲೆಗೆ ಹಾಕಿಕೊಳ್ತೇನೆ ಇದನ್ನು ನೋಡಿ ಇದರಲ್ಲಿ ಉಳಿದಿರುವಂಥದ್ದು ಉಂಟಲ್ಲ ಇದನ್ನು ನಾವು ಕರ್ಕು ಅಂತ ಹೇಳೋದು ಇದನ್ನು ಚಿಕ್ಕದಿರುವಾಗೆಲ್ಲ ಎಬ್ಬಿಸಿ ಇದನ್ನು ಕರ್ಕುರು ಅಂತೇಳಿ ತಿಂತಾ ಇದ್ದೆವು ಇವತ್ತಷ್ಟು ಸಿಗಲಿಲ್ಲ ಕೆಲವೊಮ್ಮೆ ಸಿಗ್ತದೆ ಈಗ ಹಿಟ್ಟು ಹದವಾಗಿ ತಣದಿದೆ ತಣ್ಣದಾಗುವಾಗ ಇದನ್ನು ಉಂಡೆ ಮಾಡಿಕೊಳ್ಳುವಂಥದ್ದು ನಾವು ಸೇಮಿಗೆ ಎಲ್ಲ ಸಾಮಾನ್ಯವಾಗಿ ಹೇಗೆ ಉಂಡೆ ಮಾಡಿಕೊಳ್ತೇವೆ ಸ್ವಲ್ಪ ಉದ್ದ ರೀತಿಯಲ್ಲಿ ಇದನ್ನು ಉಂಡೆ ಮಾಡಿಕೊಳ್ಳುವಂಥದ್ದು ಕೈಗೆಲ್ಲಾದರೂ ಹಿಡಿಯುವುದಂತಾದರೆ ಎಣ್ಣೆಯನ್ನು ಹಚ್ಚಿಕೊಳ್ಳಿ ನೋಡಿ ನಮಗೆ ಸೇಮಿಗೆ ಉಂಡೆಯನ್ನು ಈ ರೀತಿಯಾಗಿ ಇಷ್ಟು ದೊಡ್ಡ ಮಾಡಿಕೊಂಡ್ರೆ ಸಾಕು ಸೇಮಿಗೆ ಅಂಡೆಗಿಂತ ತುಂಬ ದೊಡ್ಡ ಆಗಬಾರ್ದು ಈ ರೀತಿಯಾಗಿದ್ದರೆ ಸಾಕಾಗ್ತದೆ ನೋಡಿ ಇನ್ನೀಗ ಈ ಉಂಡೆಯನ್ನು ಅಟ್ಟಿನ ಪಾತ್ರೆಯಲ್ಲಿ ನೀರು ಹಾಕಿ ಇದನ್ನೇ ಬೇಯಿಸೋದು ನಾವು ಉಂಡೆ ಕಡುಬನ್ನೆಲ್ಲ ಬೇಯಿಸ್ತೇವಲ್ಲ ಅದೇ ರೀತಿಯಲ್ಲಿ ಇದನ್ನು ಕೂಡ ಬೇಯಿಸುವಂಥದ್ದು ಒಂದು 3/4 ಗಂಟೆಗಳಷ್ಟೊತ್ತು ಬೇಯಿಸಿದರೆ ಸಾಕಾಗ್ತದೆ ಈ ಹಿಟ್ಟುಗಳನ್ನೆಲ್ಲವನ್ನು ಕೂಡ ಅದೇ ರೀತಿಯಾಗಿ ಉಂಡೆ ಮಾಡಿಕೊಂಡು ಆ ಅಟ್ಟಿನ ಪಾತ್ರೆಯಲ್ಲಿ ಇಟ್ಟುಕೊಳ್ಳುವಂಥದ್ದು ಮಕ್ಕಳೆಲ್ಲ ಕರ್ಕು ಸಿಗ್ತದೆ ಅಂತ ಹೇಳಿ ನೋಡ್ತಾ ಇದ್ದಾರೆ ಹೌದಾ ಸಿಕ್ಕಿತ್ತದ ಕರ್ಕು ನೋಡಿ ನಮಗೆ ಇಲ್ಲಿ 13 ಉಂಡೆ ಆಗಿದೆ ಇನ್ನಿದನ್ನು ಹೀಗೆ ಮುಚ್ಚಿಟ್ಟು ಇದರಲ್ಲಿ ಒಂದು 3/4 ಗಂಟೆ ಬೇಯಿಸಿದರೆ ಸಾಕಾಗ್ತದೆ ಸೇಮಿಗೆ ಉಂಡೆ ಬೇಯುವತ್ತಲ್ಲಿ ನಾನು ನಿಮಗೊಂದು ಸೇಮಿಗೆ ಒತ್ತುವಂಥ ಒಂದು ಮಣೆಯನ್ನು ಪರಿಚಯಿಸಿ ಕೊಡ್ತೇನೆ ಇದನ್ನು ತಯಾರಿಸುವವರು ಅಂತ ಹೇಳಿದರೆ ಗೌತಮ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಅಂತ ಹೇಳಿಕೊಂಡು ಇದರಲ್ಲಿ ತುಂಬ ವಿಶೇಷ ಎಂತ ಅಂತೇಳಿದರೆ ಇದನ್ನು ತಯಾರಿಸಿರುವಂಥದ್ದು ಸಂಪೂರ್ಣವಾಗಿ ಸ್ಟೈನ್ಲೆಸ್ ಸ್ಟೀಲಿನಿಂದ ಮತ್ತು ಇದರ ಅಚ್ಚುಗಳು ಕೂಡ ಅಚ್ಚುಗಳು ಸಂಪೂರ್ಣವಾಗಿ ಹಿತ್ತಾಳೆಯದ್ದು ಒಳ್ಳೆ ಗಟ್ಟಿರುವಂಥದ್ದು ಇದರ ಬೆಂಡಾಗುವಂಥ ಸಾಧ್ಯತೆ ಎಲ್ಲ ಏನೂ ಇಲ್ಲ ನೋಡಿ ಇದರಲ್ಲಿ 4 ಅಚ್ಚುಗಳು ಸಿಗ್ತದೆ ಚಕ್ಕುಲಿ ಹಾಗೆ ಕಾರದ ಕಡ್ಡಿ ಮತ್ತು ಸೇಮಿಗೆ ಮಾಡುವಂತಹ 4 ಅಚ್ಚುಗಳುಂಟು 4 ಬೇರೆ ಬೇರೆ ತಿಂಡಿಗಳನ್ನು ಇದರಲ್ಲಿ ತಯಾರಿಸಿಕೊಳ್ಳಿಕ್ಕಾಗ್ತದೆ ಈ ಮಣೆಯ ಭಾಗಗಳೆಲ್ಲ ಬಿಡಿ ಬಿಡಿಯಾಗಿರ್ತದೆ ಅಂದರೆ ಬಾಕ್ಸಿನಲ್ಲಿ ಬಿಡಿ ಬಿಡಿಯಾಗಿ ಬರುವಂಥದ್ದು ಇದನ್ನು ಜೋಡಿಸಿದಾಗ ಅಂತೇಳಿ ನೋಡುವ ಇದನ್ನು ಜೋಡಿಸಲಿಕ್ಕೆ ಈ ರೀತಿಯಾಗಿ ಉಂಟು ಇದರಲ್ಲಿ 3 ಸ್ಕ್ರೂಗಳು ಕೂಡ ಉಂಟು ನೋಡಿ ಇದರ ಪೀಠದ ಭಾಗ ಅಂದರೆ ಕಾಲಿನ ಭಾಗದಲ್ಲಿ ಈ ರೀತಿಯಾಗಿ ಸ್ಕ್ರೂ ಸಿಕ್ಕಿಸುವಂಥ ಹೋಲ್ಸ್ಗಳುಂಟು ನೋಡಿ ಅದರಲ್ಲಿ ನಾವು ಈ ಸ್ಕ್ರೂಗಳನ್ನು ಸಿಕ್ಕಿಸಿಕೊಳ್ಳುವಂಥದ್ದು 3 ಸ್ಕ್ರೂಗಳಿದೆ ಈ ಸ್ಕ್ರೂಗಳನ್ನು ಟೈಟ್ ಮಾಡಲಿಕ್ಕಿರುವಂಥ ಸ್ಪ್ಯಾನರ್ ಕೂಡ ಇದರಲ್ಲಿಯೇ ಬರ್ತದೆ ಬಾಕ್ಸಿನಲ್ಲಿ ಈ ರೀತಿಯಾಗಿ ಗಟ್ಟಿಯಾಗಿ ಟೈಟ್ ಮಾಡಿಕೊಳ್ಬೋದು ಈ ಸೇಮಿಗೆಯ ಕೈ ಹಿಡಿಯುವ ಭಾಗ 3 ಭಾಗಗಳಿದೆ ನೋಡಿ ಇದನ್ನು ಇಲ್ಲಿಗೆ ಈ ರೀತಿಯಾಗಿ ಸಿಕ್ಕಿಸಿಕೊಂಡ್ರೆ ಆಯಿತು ಮತ್ತು ಇದು ಕಂಪ್ಲೀಟ್ ಆಗಿ ಗೇರ್ ಸಿಸ್ಟಮಿನಲ್ಲಿರುವಂಥದ್ದು ನಿಮಗೆ ಇಲ್ಲಿ ಕಾಣ್ಬೋದು ನೋಡಿ ಹಲ್ಲಿನ ರೀತಿಯಲ್ಲಿ ಉಂಟಲ್ಲ ಇದು ಕಂಪ್ಲೀಟ್ ಆಗಿ ಗೇರ್ ಸಿಸ್ಟಮಲ್ಲಿ ಇರುವಂಥದ್ದು ಈ ರೀತಿಯಾಗಿ ಗಟ್ಟಿಯಾಗಿ ಸಿಕ್ಕಿಸಿಕೊಳ್ಬೇಕು ನೋಡಿ ನಮ್ಮ ಸೇಮಿಗೆ ಒತ್ತುವಂಥ ಮಣ್ಣೆ ಈಗ ರೆಡಿ ಆಯಿತು ಈ ರೀತಿಯಾಗಿ ಮತ್ತು ಇನ್ನೀಗ ಇದಕ್ಕೆ ನೋಡಿ ಇದರ ಅಂಡೆಯನ್ನು ಸಿಕ್ಕಿಸಬೇಕು ಅಂಡೆ ಕೂಡ ಬಿಡಿ ಬಿಡಿ ಭಾಗಗಳಾಗಿ ಕೊಟ್ಟಿದ್ದಾರೆ ಇದರ ಹಿಂದಿನ ಭಾಗ ನೋಡಿ ಈ ರೀತಿಯಾಗಿ ಉಂಟು ಇದನ್ನಿಲ್ಲಿ ಇದು ಥ್ರೆಡ್ ನೋಡಿ ಈ ರೀತಿಯಾಗಿ ಸಿಕ್ಕಿಸುವಂಥದ್ದು ನಾವು ಈ ಅಚ್ಚನ್ನು ಹೀಗೆ ಇದರೊಳಗಿಟ್ಟು ಈ ರೀತಿಯಾಗಿ ಸಿಕ್ಕಿಸಿಕೊಂಡ್ರೆ ಆಯಿತು ಯಾವ ಅಚ್ಚನ್ನು ಬೇಕಾದರೂ ಸಿಕ್ಕಿಸಿಕೊಳ್ಬೋದು ನೋಡಿ ಇದಕ್ಕೆ ಈಚೆ ಬದಿಯೇ ಕೂಡ ಒಂದು ಸ್ಕ್ರೂ ಕೊಟ್ಟಿದ್ದಾರೆ ಇದನ್ನು ಕೂಡ ಹಾಕಿಕೊಳ್ಳೋದು ನೋಡಿ ಈಗ ಪೂರ್ತಿಯಾಗಿ ನಮ್ಮ ಸೇಮಿಗೆ ಮಣ್ಣೆ ತಯಾರಾಗಿದೆ ಈ ರೀತಿಯಾಗಿ ನೋಡಿ
ಈ ಮಣೆಯ ವಿಶೇಷತೆ ಏನು ಅಂತ ಹೇಳಿದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ಇದರಲ್ಲಿ ಹೆಚ್ಚು ಸೇಮಿಗೆಗಳನ್ನು ತಯಾರಿಸಲಿಕ್ಕೆ ಆಗ್ತದೆ ಅದೇ ರೀತಿ ಇದು ಕಂಪ್ಲೀಟ್ ಆಗಿ ಫುಡ್ ಗ್ರೇಡ್ನಲ್ಲೇ ತಯಾರಿಸಿರುವಂತ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ನಲ್ಲಿ ತಯಾರಿಸುವಂತದ್ದು ಹಾಗಾಗಿ ತುಕ್ಕು ಹಿಡಿಯುವಂತ ಸಮಸ್ಯೆ ಏನಿಲ್ಲ ಮತ್ತೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಹಿಟ್ ಎಲ್ಲ ಹೊರಗೆ ಬರುವಂತ ಸಮಸ್ಯೆ ಇರುವುದಿಲ್ಲ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿರ್ತದೆ ಫ್ರೆಂಡ್ಸ್ ಈ ಮಣೆಯ ಬಾರ್ ಅಂತ ಹೇಳಿದ್ರೆ ಒಂದು 10 ಕೆಜಿ ಅಷ್ಟು ಇರಬಹುದು ಇದು ಗಟ್ಟಿಯಾಗಿ ನಿಲ್ಲಕ್ಕೆ ಬೇಕಾಗಿ ಇಷ್ಟು ಬಾರ್ ಇರುವಂತದ್ದು ಮತ್ತೆ ನೋಡಿ ಇದು ಈ ರೀತಿಯಾಗಿ ಗೇರ್ ಸಿಸ್ಟಮ್ ನಲ್ಲಿ ಇರುವಂತದ್ದು ಈ ಹಲ್ಲಿನ ರೀತಿಯಲ್ಲಿ ಉಂಟಲ್ಲ ಇದು ಹೀಗೆ ನಿಲ್ಲಕ್ಕೆ ಸಹಕಾರಿ ಆಗ್ತದೆ ನೋಡಿ ಹೀಗೆ ನಿಲ್ತದೆ ಈಗ ಒಂದು 3/4 ಗಂಟೆ ಆಯ್ತು ಆಯ್ತಾ ಇದೀಗ ಉಂಡೆ ಎಲ್ಲ ಚೆನ್ನಾಗಿ ಬೆಂದಿರಬಹುದು ಸೇಮಿಗೆ ಒತ್ತಲಿಕ್ಕೆ ಇರುವಂತ ಎಲ್ಲ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದೇನೆ ಸೇಮಿಗೆ ಒತ್ತುದು ಕೂಡ ನಮಗೆ ಈ ಸಣ್ಣ ಮಣೆ ಆದ ಕಾರಣ ನಮಗೆ ಇದನ್ನ ಎತ್ತರದಲ್ಲಿ ಇಟ್ಟುಕೊಂಡು ಕೂಡ ಅಡಿಗೆ ಕೋಣೆಯಲ್ಲಿ ಕೂಡ ಎತ್ತರದಲ್ಲಿ ಇಟ್ಟುಕೊಂಡು ಒತ್ತಿಕೊಳ್ಳಲಿಕ್ಕೆ ಆಗ್ತದೆ ಅದೇ ರೀತಿಯಲ್ಲಿ ಸೇಮಿಗೆ ಹಾಕಲಿಕ್ಕೆ ಇರುವಂತ ಒಂದು ಬಿಳಿ ಬಟ್ಟೆ ಹಾಕಿ ಒಂದು ಇದು ಕೇರಿಸಿ ನೋಡಿ ಇದರಲ್ಲಿ ಹಾಕಿಟ್ಟಿದ್ದೇನೆ ಇನ್ನೀಗ ಸೇಮಿಗೆ ಒತ್ತದೆ ಹೇಗೆ ಅಂತ ಹೇಳಿ ನೋಡುವ ಮತ್ತೆ ಸೇಮಿಗೆಯನ್ನು ಯಾವತ್ತು ಒತ್ತುವಾಗ ಕೂಡ ಬಿಸಿ ಬಿಸಿ ಇರುವಾಗಲೇ ಒತ್ತಿಕೊಂಡ್ರೆ ಒಳ್ಳೆಯದು ಮತ್ತೆ ಮತ್ತೆ ಉಂಡೆ ಗಟ್ಟಿಯಾಗಿ ಕೊಂಡು ಹೋಗುವಂತ ನೋಡಿ ಇನ್ನೀಗ ಒತ್ತಿದ್ದೇನೆ ಈ ರೀತಿಯಾಗಿ ಉಂಡೆಯನ್ನು ಹಾಕಿಕೊಂಡು ಈಗ ಒತ್ತಿಕೊಳ್ಳುವಂಥದ್ದು ಮತ್ತು ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ ಉಂಡೆಯ ಹಿಟ್ಟೆಲ್ಲ ಹೊರಗೆ ಬರೋದಿಲ್ಲ ಹೇಳಿ ನಾವು ಸೇಮಿಗೆಯನ್ನು ಒತ್ತುವಾಗ ಯಾವತ್ತೂ ಈ ರೀತಿಯಾಗಿ ಮೆಲ್ಲಗೆ ಒತ್ತಿಕೊಳ್ಬೇಕು ಒಮ್ಮೆಗೆ ಒತ್ತಿಕೊಂಡ್ರೆ ಸೇಮಗೆ ಬಿಡಿ ಬಿಡಿಯಾಗಿ ಬರೋದಿಲ್ಲ ಬಿಡಿ ಬಿಡಿಯಾಗಿ ಬರಬೇಕಾದ್ರೆ ಈ ರೀತಿಯಾಗಿ ಮೆಲ್ಲಗೆ ಒತ್ತಿಕೊಳ್ಬೇಕು ನೋಡಿ ನೋಡಿ ಲಾಸ್ಟಿಗೆ ಒಂದು ಒಂದು ಗ್ಲಾಸಿನಷ್ಟು ನೀರು ಹಾಕಿಕೊಂಡು ಇದನ್ನು ಒತ್ತುವಂಥದ್ದು ಕ್ರಮ ಅಂದರೆ ಕಣ್ಣಿನಲ್ಲಿರುವಂಥ ಇದೆಲ್ಲ ಹಿಟ್ಟೆಲ್ಲ ಇರ್ತದಲ್ಲ ಅದೆಲ್ಲ ಬಿಟ್ಟು ಬರಲಿಕ್ಕಾಗಿ ಮತ್ತೆ ಕ್ರಮ ಕೂಡ ಈ ರೀತಿಯಾಗಿ ಮಾಡುವಂಥದ್ದು ನಿಲ್ಲಿ ನಿಲ್ಲಿ ಆಯ್ದಿಲ್ಲ ಮಕ್ಕಳೆ ಹಾಂ ಇನ್ನೊತ್ತಿ ನೋಡಿ ಫ್ರೆಂಡ್ಸ್ ಸೇಮಿಗೆ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ನೋಡಿ ಒಳ್ಳೆ ಉದುರುದುರಾದಂತಹ ಸೇಮಿಗೆ ಇಲ್ಲಿ ಕಾಣ್ಬೋದು ನಿಮಗೆ ನೋಡಿ ಹೀಗೆ ಸೇಮಿಗೆಗೆ ಕೂಡಲಿಕ್ಕೆ ಕಾಯಿ ಹಾಲು ತುಂಬ ರುಚಿಯಾಗಿರ್ತದೆ ಇದು ಒಂದು ಕಾಯಿಯ ತುರಿಯನ್ನು ಸ್ವಲ್ಪ ನೀರು ಹಾಕಿ ಕಡಿದು ಕಾಯಿ ಹಾಲನ್ನು ಹಿಂಡಿ ತಕೊಂಡು ಬಂದಿದ್ದೇನೆ ಕಾಯಿ ಹಾಲು ಹಿಂಡುದು ಹೇಗೆ ಅಂತೇಳಿ ತುಂಬ ವೀಡಿಯೋಗಳಲ್ಲಿ ಹಾಕಿದ್ದು ಅಂದರೆ ಪಾಯಸ ಆಗಿರೋದೆಲ್ಲ ಮಾಡುವಾಗ ನಾವು ಕಾಯಿ ಹಾಲು ಹಿಂಡ್ತೇವಲ್ಲ ಅದೇ ರೀತಿಯಲ್ಲಿ ಮತ್ತು ಇದಕ್ಕೆ ಇನ್ನೀಗ ರುಚಿಗೆ ಸಿಹಿಗೆ ಬೇಕಾದಷ್ಟು ನಾವು ಬೆಲ್ಲದ ನೀರನ್ನು ಇದು ಬೆಲ್ಲದ ರವೆ ಅಂತ ಹೇಳಿದ್ವಿ ನಾವು ರವೆ ಮಾಡಿ ತಕೊಂಡು ಬಂದಿದ್ದೇನೆ ಅದನ್ನು ಸೇರಿಸಿಕೊಳ್ಳುವಂಥದ್ದು ಸಿಹಿಗೆ ಅನುಗುಣವಾಗಿ ಸೇರಿಸಿಕೊಂಡ್ರೆ ಆಯಿತು ಕಾಯಿ ಹಾಲಿಗೆ ಪರಿಮಳಕ್ಕೆ ಬೇಕಾದರೆ ಏಲಕ್ಕಿಯನ್ನು ಸ್ವಲ್ಪ ಹುಡಿ ಮಾಡಿ ಹಾಕಿಕೊಳ್ಬೋದು ಪರಿಮಳ ನಾನು ಇಲ್ಲಿ ಹಾಕಲಿಲ್ಲ ಬೇಕಾದರೆ ಹಾಕಿಕೊಳ್ಬೋದು ನಮ್ಮ ಕಾಯಿ ಹಾಲು ಕೂಡ ರೆಡಿ ಆಯಿತು ಇದೀಗ ಇಷ್ಟೇ ಕಾಯಿ ಹಾಲು ಮತ್ತು ಬೆಲ್ಲದ ರವೆಯನ್ನು ಅಥವಾ ಬೆಲ್ಲವನ್ನು ಕರೆಸಿ ಹಾಕಿದರೆ ನಮ್ಮ ಕಾಯಿ ಹಾಲು ರೆಡಿ ಆಯಿತು ಸೇಮಿಗೆ ಹುಡಿ ತಿನ್ನಲಿಕ್ಕೆ ಒಳ್ಳೇದಾಗ್ತದೆ ಇದು ಮಕ್ಕಳೆಲ್ಲ ಒಟ್ಟಿಗಿದ್ದೇವೆ ನೋಡಿ ಹಾಗೆ ಇನ್ನೀಗ ಸೇಮಿಗೆಲ್ಲ ತಿಂದು ಕಾಯಿಲೆಲ್ಲ ಸೇರಿಸಿ ತಿಂದು ಹೇಗೆ ಆಗ್ತದೆ ಅಂತೇಳಿ ರುಚಿಯೆಲ್ಲ ನೋಡಿ ಹೇಳ್ತೇವೆ ಕಾಯಿಯಲು ಬೇಡ ಅಂತಾದರೆ ಸಕ್ಕರೆ ಮತ್ತು ಹಾಲನ್ನು ಸೇರಿಸಿ ಕೂಡ ತಿನ್ಬೋದು ಒಳ್ಳೆ ರುಚಿಯಾಗಿರ್ತದೆ ಮತ್ತು ಮೆಣಸುಕಾಯಿ ತೋವೆ ಸಾಂಬಾರು ಯಾವುದು ಬೇಕಾದರೂ ಸೇರಿಸ್ಬೋದು ಕಾಯಿಯಲು ಕೂಡ ರಸಾಯನ ಹೀಗಿರೋದೆಲ್ಲ ಒಳ್ಳೆಯದಾಗ್ತದೆ ಸೇಮಿಗೆ ಮತ್ತು ಕಾಯಿಯಲು ಒಳ್ಳೆ ಸೂಪರ್ ಆಗಿದೆ ಫ್ರೆಂಡ್ಸ್ ಇವತ್ತಿನ ಈ ಸೇಮಿಗೆ ವಿಡಿಯೋ ನಿಮಗೆಲ್ಲರಿಗೂ ಖುಷಿ ಆಯಿತು ಅಂತೇಳಿ ಭಾವಿಸ್ತೇನೆ ಖುಷಿಯಾಗಿದ್ದರೆ ಇದನ್ನು ನೀವು ಕೂಡ ಒಮ್ಮೆ ಮಾಡಿ ನೋಡಿ ಹಾಗೆ ನಾನಿವತ್ತು ಉಪಯೋಗಿಸಿರುವಂತಹ ಸೇಮಿಗೆ ಒತ್ತುವಂಥ ಮಣೆ ಉಂಟಲ್ಲ ಅದನ್ನು ನಿಮಗೆ ಬೇಕು ಅಂತ ಆದರೆ ನೀವು ಆರ್ಡರ್ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ನಂಬರ್ ಉಂಟು ಆ ನಂಬರನ್ನು ನಾನು ಸ್ಕ್ರೀನ್ನ ಮೇಲೆ ಕೊಟ್ಟಿರ್ತೇನೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೇನೆ ಅದನ್ನು ನೀವು ಆರ್ಡರ್ ಮಾಡಿಕೊಳ್ಬೋದು ಆ ನಂಬರಿಗೆ ಕರೆ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ